ವೀಕ್ಷಕರೇ ನಮಸ್ಕಾರ. ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ. ಆತ್ಮೀಯರೇ, ನಮ್ಮ ಭಾರತ ದೇಶ ಆಧ್ಯಾತ್ಮಿಕತೆಯ ತವರೂರು ಎನಿಸಿಕೊಂಡಿದೆ. ಸಹಸ್ರಾರು ವರ್ಷಗಳಿಂದಲೇ ಈ ನೆಲದಲ್ಲಿ ದೇವಾನುದೇವತೆಗಳ ಆರಾಧನೆಯನ್ನು ನಡೆಸಿಕೊಂಡು ಬರಲಾಗುತ್ತಿದೆ. ಎಲ್ಲ ದೇವಾನುದೇವತೆಗಳ ಆರಾಧನೆಯಲ್ಲಿಯೂ ಶಿವದೇವರ ಆರಾಧನೆ ಪ್ರಮುಖ ಸ್ಥಾನವನ್ನು ಪಡೆದುಕೊಳ್ಳುತ್ತದೆ. ಸಿಂಧೂ ನದಿಯ ನಾಗರಿಕತೆಯ ಕಾಲಾವಧಿಯಲ್ಲಿ ಪಶುಪತಿ ಎಂಬ ಹೆಸರಿನಲ್ಲಿ ಪೂಜಿಸಿಕೊಳ್ಳುತ್ತಿದ್ದಂತಹ ಶಿವದೇವರನ್ನು ಕಾಶ್ಮೀರದಿಂದ ಹಿಡಿದು ಕನ್ಯಾಕುಮಾರಿಯವರೆಗೂ ಭಕ್ತಾದಿಗಳು ಪೂಜ್ಯನೀಯ ಭಾವದಿಂದ ಆರಾಧನೆ ಮಾಡುತ್ತಾರೆ. ಸತ್ಯಂ ಶಿವಂ ಸುಂದರಂ ಎಂಬುವಂತಹ ಉಕ್ತಿ ಶಿವದೇವರ ಮಹತ್ವವನ್ನು ಬಣ್ಣಿಸುತ್ತದೆ. ನಾವು ಹಿಂದೂಗಳು ಮೂರ್ತಿ ಪೂಜೆಯಲ್ಲಿ ನಂಬಿಕೆ ಇಟ್ಟವರು. ಹಾಗಾಗಿಯೇ ಸಹಜವಾಗಿ ಭಾರತ ದೇಶದ ಉದ್ದಗಲಕ್ಕೂ ದೇವಾನುದೇವತೆಗಳ ವಿಶಾಲವಾದ ಮೂರ್ತಿಗಳು ಕಂಡುಬರುತ್ತವೆ. ಸಾಮಾನ್ಯವಾಗಿ ಲಿಂಗರೂಪದಲ್ಲಿ ಆರಾಧಿಸಲ್ಪಡುವಂತಹ ಶಿವಪರಮಾತ್ಮರ ಮೂರ್ತಿಗಳನ್ನು ಸಹ ಭಾರತ ದೇಶದಾದ್ಯಂತ ಸ್ಥಾಪಿಸಲಾಗಿದೆ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಶಿವಪರಮಾತ್ಮರ ಅತ್ಯಂತ ಎತ್ತರವಾದ ವಿಗ್ರಹವಿರುವುದು ಉತ್ತರ ಕನ್ನಡ ಜಿಲ್ಲೆಯ ಮುರುಡೇಶ್ವರದಲ್ಲಿ. ಮುರುಡೇಶ್ವರದ ಶಿವದೇವರ ವಿಗ್ರಹ 123 ಅಡಿ ಎತ್ತರವಿದ್ದು, ಇದನ್ನು ನಿರ್ಮಿಸಲು ಸುಮಾರು 2 ವರ್ಷಗಳ ದೀರ್ಘಕಾಲ ತೆಗೆದುಕೊಂಡಿತ್ತು. ಆದರೆ ಇಂದು ನಾವು ಹೇಳ ಹೊರಟಿರುವುದು ಕರ್ನಾಟಕ ರಾಜ್ಯದ ಎರಡನೆಯ ಅತಿ ಎತ್ತರದ ಶಿವಪರಮಾತ್ಮರ ವಿಗ್ರಹದ ಬಗ್ಗೆ. ಈ ಎರಡನೆಯ ಅತ್ಯಂತ ದೊಡ್ಡ ಶಿವಪರಮಾತ್ಮರ ವಿಗ್ರಹವಿರುವುದೇ ವಿಜಯಪುರ ಜಿಲ್ಲೆಯ ಶಿವಗಿರಿ ಎಂಬ ಸ್ಥಳದಲ್ಲಿ. ವಿಶ್ವವಿಖ್ಯಾತ ಗೋಲಗುಮ್ಮಟ, ಬಾರಾಹ ಕಮಾನ್, ಇಬ್ರಾಹಿಂ ರೋಜಾ ಮುಂತಾದ ನಿರ್ಮಾಣಗಳ ಶ್ರೀಮಂತ ಇತಿಹಾಸ ಹೊಂದಿರುವ ವಿಜಯಪುರ ಪ್ರವಾಸೋದ್ಯಮಕ್ಕೆ ಗರಿ ಇಟ್ಟಿರುವಂತಿರುವುದೇ ವಿಜಯಪುರದ ಶಿವಗಿರಿಯಲ್ಲಿರುವಂತಹ ಭವ್ಯವಾದ ಶಿವಪರಮಾತ್ಮರ ಮೂರ್ತಿ. ವಿಜಯಪುರ ನಗರದಿಂದ 3 ಕಿಲೋಮೀಟರ್ ದೂರದಲ್ಲಿಯೇ ಸಿಂದಗಿ ರಸ್ತೆಯ ಸಮೀಪ ಸುಮಾರು 18 ಎಕರೆ ವಿಸ್ತೀರ್ಣದ ಹಸಿರು ವನದ ಮಧ್ಯೆ ಮಂದಸ್ಮಿತರಾಗಿ ಕುಳಿತಿರುವಂತಹ ಶಿವಪರಮಾತ್ಮರ ಮೂರ್ತಿ ನಮಗೆಲ್ಲ ಕಾಣಸಿಗುತ್ತದೆ. ಇದು ಶಿವಗಿರಿ ಎಂದಲೇ ಪ್ರಸಿದ್ಧಿಯನ್ನು ಪಡೆದಿದೆ. ಶಿವಗಿರಿಯಲ್ಲಿ ಪ್ರತಿಷ್ಠಾಪಿತಗೊಂಡಿರುವ ಶಿವಪರಮಾತ್ಮರ ಮೂರ್ತಿಯು 85 ಅಡಿ ಎತ್ತರವಿದ್ದು 1500 ಟನ್ ತೂಕವನ್ನು ಹೊಂದಿದೆ. ಶಿವಮೊಗ್ಗದ 6 ಜನ ಶಿಲ್ಪಿಗಳು ಒಟ್ಟು 100 ಜನ ಸಹಾಯಕರೊಂದಿಗೆ 13 ತಿಂಗಳುಗಳ ಕಾಲಾವಧಿಯಲ್ಲಿಯೇ ಶಿವಗಿರಿಯ ಸುಂದರ ಶಿವದೇವರ ಮೂರ್ತಿಯನ್ನು ನಿರ್ಮಾಣ ಮಾಡಿದ್ದಾರೆ. ಈ ಮೂರ್ತಿಯನ್ನು ಸಂಪೂರ್ಣವಾಗಿ ಸಿಮೆಂಟ್, ಸ್ಟೀಲ್ ಹಾಗೂ ಕಾಂಕ್ರೀಟ್ನಿಂದ ನಿರ್ಮಾಣ ಮಾಡಲಾಗಿದೆ. ಶಿವದೇವರು ಧರಿಸಿರುವಂತಹ ಪ್ರತಿಯೊಂದು ರುದ್ರಾಕ್ಷಿಯು ಸುಮಾರು 50 ಕೆಜಿ ತೂಕವನ್ನು ಹೊಂದಿದ್ದು 1.5 ಅಡಿಯಷ್ಟು ವ್ಯಾಸವುಳ್ಳದ್ದಾಗಿದೆ. ಶಿವಪರಮಾತ್ಮರ ಕೊರಳಲ್ಲಿರುವಂತಹ ಸರ್ಪವು 145 ಅಡಿ ಉದ್ದವಿದೆ. ಜಗತ್ತಿನ ಅತಿ ಎತ್ತರದ ಶಿವದೇವರ ಮೂರ್ತಿಗಳಲ್ಲಿ ವಿಜಯಪುರದಲ್ಲಿರುವ ಶಿವಗಿರಿಯಲ್ಲಿರುವ ಈ ಶಿವಪರಮಾತ್ಮರ ಮೂರ್ತಿಯು 6ನೇ ಸ್ಥಾನವನ್ನು ಪಡೆದುಕೊಳ್ಳುತ್ತದೆ. 2006 ಇಸವಿಯ ಮಹಾಶಿವರಾತ್ರಿಯ ಸುದಿನದಂದು ಶಿವಗಿರಿಯಲ್ಲಿರುವ ಬೃಹತ್ ಶಿವಪರಮಾತ್ಮರ ಮೂರ್ತಿಯನ್ನು ಲೋಕಾರ್ಪಣೆಗೊಳಿಸಲಾಗಿದೆ. ಶಿವಗಿರಿಯಲ್ಲಿರುವಂತಹ ಶಿವಪರಮಾತ್ಮರ ಮೂರ್ತಿಯ ದರ್ಶನಕ್ಕಾಗಿ ನಿತ್ಯವೂ 100 ಭಕ್ತಾದಿಗಳು ಮತ್ತು ಪ್ರವಾಸಿಗರು ವಿಜಯಪುರ ಸೇರಿದಂತೆ ನೆರೆಹೊರೆಯ ಜಿಲ್ಲೆಗಳಿಂದಲೂ ಆಗಮಿಸುತ್ತಲೇ ಇರುತ್ತಾರೆ. ಸುತ್ತಮುತ್ತಲಿನ ಹಸಿರು ವನದ ಮಧ್ಯೆ ಕಂಗೊಳಿಸುತ್ತಲಿರುವ ಮಂದಸ್ಮಿತರಾಗಿರುವಂತಹ ಶಿವಪರಮಾತ್ಮರನ್ನು ಆರಾಧನೆ ಮಾಡುವುದೇ ನಿಜಕ್ಕೂ ಒಂದು ಪುಣ್ಯ ಕಾರ್ಯ. ಹಾಗಾಗಿ ಶಿವಗಿರಿ ಒಂದು ಧಾರ್ಮಿಕ ಕ್ಷೇತ್ರವಾಗಿ ಬೆಳೆದು ನಿಂತಿದೆ. ಈ ಭಾಗದ ಜನರು ಶಿವರಾತ್ರಿಯೊಂದು ಶಿವಗಿರಿಗೆ ಭೇಟಿಯನ್ನು ನೀಡುವ ಮೂಲಕ ಮಹಾಶಿವರಾತ್ರಿ ಹಬ್ಬವನ್ನು ಆಚರಿಸುತ್ತಾರೆ. ಈ ಮೂರ್ತಿಯ ಕೆಳಭಾಗದಲ್ಲಿ ದೇಗುಲದಲ್ಲಿ ಪೂಜೆಗಾಗಿಯೇ ಸಣ್ಣ ಶಿವಲಿಂಗವನ್ನು ಪ್ರತಿಷ್ಠಾಪಿಸಲಾಗಿದ್ದು, ಈ ಲಿಂಗವು ಸೂರ್ಯದೇವರ ಕಿರಣಗಳು ಬಿದ್ದ ಕೂಡಲೇ ಹೊಳಪಿನಿಂದ ಕಂಗೊಳಿಸುತ್ತದೆ. ರಾಜಧಾನಿ ಬೆಂಗಳೂರು ಸೇರಿದಂತೆ ರಾಜ್ಯದ ನಾನಾ ಜಿಲ್ಲೆಗಳಿಂದಲೂ ವಿಜಯಪುರವನ್ನು ತಲುಪಲು ಉತ್ತಮವಾದ ಸಂಚಾರ ವ್ಯವಸ್ಥೆ ಇದೆ. ಆತ್ಮೀಯ ವೀಕ್ಷಕರೇ, ನಮ್ಮ ಕರ್ನಾಟಕ ರಾಜ್ಯದಲ್ಲಿರುವಂತಹ ಎರಡನೆಯ ಅತಿ ಎತ್ತರದ ಶಿವಪರಮಾತ್ಮರ ಪ್ರತಿಮೆ ಇರುವಂತಹ ಶಿವಗಿರಿ ಕ್ಷೇತ್ರದ ಕುರಿತು ಹಲವು ವಿಶೇಷ ಮಾಹಿತಿಗಳನ್ನೆಲ್ಲ ತಿಳಿದುಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ಕಿರುಪರಿಚಯವನ್ನು ಮುಗಿಸುತ್ತಲಿದ್ದೇವೆ. ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ.